ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಡಲೆ ಹಿಟ್ಟು, ಬೆಣ್ಣೆ ಮತ್ತು ಮೈದಾ ಇಲ್ಲದೆ 10 ನಿಮಿಷದಲ್ಲಿ ಗರಿಗರಿಯಾದ ಚಕ್ಕಲಿನ ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುವಂಥ ಮತ್ತು ಈಸಿಯಾಗಿರುವಂಥ ಇನ್ಸ್ಟೆಂಟ್ ಚಕ್ಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಚಕ್ಲಿ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಸೊ ನೋಡ್ಬೋದು, ಹಸಿ ಕಡಲೆ ಬೀಜನ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಒಂದು ಮೆಜರ್ಮೆಂಟ್ 1 ಕಪ್ಪಲ್ಲಿ ತೊಗೊಳ್ಳಿ. ಸೊ ಅದೇ ಒಂದು ಮೆಜರ್ಮೆಂಟಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿದ್ರೆ ಖಂಡಿತವಾಗ್ಲೂ ಯಾವುದೇ ರೆಸಿಪಿ ಆಗಲಿ ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಓಕೆ, ಸೊ ಈಗ ನಾನೀಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಡಲೆ ಬೀಜ ಹಾಕಿದ ನಂತರ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಸುಮಾರು 1-2-3 ನಿಮಿಷ ಟೈಮ್ ತೊಗೊಳ್ಳುತ್ತೆ. ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಓಕೆ, ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಡಲೆ ಬೀಜನ ನಾವು ಫ್ರೈ ಮಾಡ್ಕೋಬೇಕು. ತುಂಬಾ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮಾಡುವಂಥ ಒಂದು ವಿಧಾನ. ಖಂಡಿತವಾಗ್ಲೂ ನೀವು ಸುಮಾರು ಸಲ ಮನೆಯಲ್ಲಿ ಸುಮಾರು ಟೈಪಲ್ಲಿ ನೀವು ಚಕ್ಲಿಗಳನ್ನು ತಯಾರಿಸಿರ್ತೀರ. ಈ ಒಂದು ವಿಧಾನದಲ್ಲಿ ಒಂದ್ಸಲ ತಯಾರಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿ ಇರುತ್ತೆ ಮತ್ತು ಎಷ್ಟು ಗರಿಗರಿಯಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಓಕೆ, ಈಗ ಕಡಲೆ ಬೀಜನ ನಾನು ಹುರಿದಿದ್ದೀನಿ. ಸೊ ನೋಡ್ಬೋದು ನೀವು, ಈಗ ಇದರ ಸಿಪ್ಪೆಯನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ. ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಇಷ್ಟು ಆಗಿದ್ರೆ ಸಾಕು. ಇವಾಗ ಇದನ್ನು ಒಂದು ತಟ್ಟೆಗೆ ತೆಗೆದು ನಾವು ಕಡಲೆ ಬೀಜದ ಸಿಪ್ಪೆಯೆಲ್ಲ ತೆಗೆದು ಒಂದು ಬೌಲಿಗೆ ನಾನು ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಸೊ ಈ ಜಾರಿಗೆ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ನೀವು 1-15 ರಿಂದ 1 ತಿಂಗಳವರೆಗೂ ಕೂಡ ಇದನ್ನು ನೀವು ಸ್ಟೋರ್ ಮಾಡಿ ಇಡ್ಬೋದು. ಅಷ್ಟೇ ಕ್ರಿಸ್ಪಿಯಾಗಿ ಇರುತ್ತೆ, ಖಂಡಿತವಾಗ್ಲೂ ತುಂಬಾ ಟೇಸ್ಟ್ ಕೂಡ ಸೂಪರ್ ಇರುತ್ತೆ. ಈಗ ಇಲ್ಲಿ ನಾನು ಅದೇ 1 ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ. ಸೊ ಇದು ದಪ್ಪ ರವೆ ತೊಗೊಂಡಿರೋವಂಥದ್ದು. ನಾವು ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಅದೇ ರವೆ. ಸೊ ಈಗ ನೋಡಿ, ಕಡಲೆ ಬೀಜನ ಪೌಡರ್ ಮಾಡ್ಕೊಂಬಂದಿದ್ದೀನಿ. ನಂತರ ಈ ಒಂದು ರವಾನ ಹಾಕ್ಕೊಳ್ಳೋಣ. 1 ಕಪ್ ಆಗುವಷ್ಟು ರವೆ ಹಾಕ್ಕೊಂಡಿದ್ದೀನಿ ನಾನು. ಸೊ ಇದನ್ನು ಕೂಡ ನಾವು ಗ್ರೈಂಡ್ ಮಾಡ್ಕೊಂಬರಬೇಕು. ಮತ್ತು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತೀನಿ ನಾನು ಇವಾಗ. ಸೊ ದಪ್ಪ ರವೆ ಇದು ನಾನು ತೊಗೊಂಡಿರೋವಂಥದ್ದು, ಸಣ್ಣ ರವೆ ಅಲ್ಲ, ಚಿರೋಟಿ ರವೆ ಅಲ್ಲ, ಇದು ದಪ್ಪ ರವೆ ಬರುತ್ತಲ್ಲ ಆ ಒಂದು ರವೆ. ನಂತರ ಇಲ್ಲಿ ನಾನು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ ಅದೇ ಅಕ್ಕಿ ಹಿಟ್ಟು. ಸೊ ಅಕ್ಕಿ ಹಿಟ್ಟನ್ನು ಮನೆಯಲ್ಲೇ ನೀವು ತಯಾರಿಸ್ಕೋಬೋದು. ಅಕ್ಕಿಯನ್ನು ತೊಳೆದು ಫ್ಯಾನ್ಗಳಿಗೋ ಅಥವಾ ಬಿಸಿಲಿಗೋ ಒಣಾಕಿ ನಂತರ ಪೌಡರ್ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಆ ಒಂದು ಅಕ್ಕಿ ಹಿಟ್ಟನ್ನು 1 ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಈಗ ನಾವು ಖಾರಕ್ಕೆ ಅನುಗುಣವಾಗಿ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ. ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನ್ ಆಗುವಷ್ಟು ನಾನು ತಗೊಂಡಿದ್ದೀನಿ. ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಖಾರದ ಪುಡಿಯನ್ನು ಉಪಯೋಗಿಸ್ಬೇಕು. ನಂತರ ಇವಾಗ ನಾವು ಇದಕ್ಕೆ 1/2 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀವಿ. ಜೀರಿಗೆ ಅಥವಾ ಅಜ್ವೈನ್ ಇದ್ದರೆ ಅಜ್ವೈನ್ ಕೂಡ ಉಪಯೋಗಿಸ್ಬೋದು ನೀವು. ಜೀರಿಗೆ ಅಥವಾ ಅಜ್ವೈನ್ ಎರಡೂ ಉಪಯೋಗಿಸ್ತೀವಿ ಅಂದರೆ ಎರಡು ಕೂಡ ಹಾಕ್ಕೊಳ್ಬೋದು. ನಂತರ ನೋಡಿ, ಈ ಥರ ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕು. ನೋಡ್ಬೋದು ನೀವು, ಈ ಥರ ನಾನು ಪೌಡರ್ ಮಾಡ್ಕೊಂಬಂದಿದ್ದೀನಿ. ರವೆ ಮತ್ತು ಅಕ್ಕಿ ಹಿಟ್ಟು, ಹಾಗೆ ಕಡಲೆ ಬೀಜ, ಅಚ್ಚು ಖಾರದ ಪುಡಿ ಮತ್ತು ಜೀರಿಗೆ ಇಷ್ಟನ್ನು ಹಾಕಿ ನಾವು ಪೌಡರ್ ಮಾಡ್ಕೊಂಬಂದಿದ್ದೀವಿ. ಪೌಡರ್ ಮಾಡಿರೋಂಥ ಮಿಶ್ರಣನ 1 ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ, ಈಗ ನಾನು 1 ಬೌಲಿಗೆ ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂಥ ಒಂದು ಇನ್ಸ್ಟೆಂಟ್ ಚಕ್ಲಿ ರೆಸಿಪಿ. ಖಂಡಿತವಾಗ್ಲೂ ಇದಕ್ಕೆ ಕಡಲೆ ಹಿಟ್ಟನ್ನು ಉಪಯೋಗಿಸ್ತಾ ಇಲ್ಲ, ಹಾಗೆ ಬೆಣ್ಣೆ ಏನು ಉಪಯೋಗಿಸ್ತಾ ಇಲ್ಲ, ಮತ್ತು ಮೈದಾ ಕೂಡ ನಾನು ಉಪಯೋಗಿಸ್ತಾ ಇಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ ನಂತರ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕು ಅಂತಂದರೆ, ನೀವು ಈಗ ಎಲ್ಲ ಮಿಶ್ರಣನ ಹಾಕ್ಕೊಂಡು ಪೌಡರ್ ಮಾಡಿದ್ರಲ್ಲ, ಸೊ ಆಗ್ಲೇ ನೀವು ಉಪ್ಪನ್ನು ಸೇರಿಸ್ಕೋಬೋದು ಬೇಕು ಅಂತಂದರೆ, ಇಲ್ಲ ಅಂದರೆ ಈಗ ನೀವು ಉಪ್ಪನ್ನು ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ ನಾನು ಸೋಡಾ ಪೌಡರ್ ಅಥವಾ ಯಾವುದೇ ಏನೋ ಆಗಲಿ ಏನನ್ನು ಕೂಡ ನಾನು ಉಪಯೋಗಿಸ್ತಾ ಇಲ್ಲ. ತುಂಬಾ ಗರಿಗರಿಯಾಗಿ ಈ ಒಂದು
ಚಕ್ಲಿ ಬರುತ್ತೆ. ನಂತರ ಈಗ ನಾನು ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೊಳ್ತೀನಿ. ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಈ ಚಕ್ಲಿ ಹಿಟ್ಟನ್ನು ಕಲಸ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಹದಕ್ಕೆ ಏನಕ್ಕೆ ನಾವು ಹಿಟ್ಟು ಕಲಸ್ಕೋಬೇಕು ಈ ಒಂದು ಚಕ್ಲಿ ಹಿಟ್ಟು ಅಂತ ಅಂದರೆ, ನಾವು ರವೆನ ಉಪಯೋಗಿಸಿರ್ತೀವಿ, ದಪ್ಪ ರವೆ ಅದು ಹಾಕಿರ್ತೀವಿ. ಸೊ ಹಾಗಾಗಿ ಸ್ವಲ್ಪ ನೀರಿನ ಅಂಶನ ತಗೊಳ್ಳುತ್ತೆ, ಅದು ಜಾಸ್ತಿ ನೀರು ತಗೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಚಪಾತಿ ಹಿಟ್ಟಿನಷ್ಟು ಸ್ಮೂತಾಗಿದ್ದರೆ ನಮಗೆ ಒಂದು 2 ನಿಮಿಷ ಅಥವಾ 3 ನಿಮಿಷ ಇದನ್ನು ರೆಸ್ಟಿಗಿಟ್ಟರೆ ಸಾಕು, ನಮಗೆ ಒಂದು ಒಳ್ಳೆ ಹದಕ್ಕೆ ಬರುತ್ತೆ ಚಪಾತಿ. ನಾವು ಚಕ್ಲಿ ಮಾಡೋದಕ್ಕೆ ಒಂದು ಒಳ್ಳೆ ಹದ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಬೇಕಾದಷ್ಟೇ, ಸ್ವಲ್ಪ ಅಂದರೆ 1-2-3 ಸ್ಪೂನ್ ನೀರು ಜಾಸ್ತಿ ತಗೊಳುತ್ತಷ್ಟೇ. ಈಗ ನೋಡಿ, ನಾನು ರೆಸ್ಟಿಗಿಟ್ಟಿದ್ದೆ 1-3 ನಿಮಿಷ. ನಂತರ ಇವಾಗ ಹಿಟ್ಟು ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಸೊ ಈಗ ಚಕ್ಲಿ ಮಾಡೋದಕ್ಕೆ ಕರೆಕ್ಟಾಗಿದೆ. ಈ ರೀತಿ ನಾವು ಉಂಡೆಗಳನ್ನು ರೆಡಿ ಮಾಡಿಕೊಳ್ಳೋಣ. ನಂತರ ಈಗ ಇಲ್ಲಿ ಚಕ್ಲಿ ಒಳ ತಗೊಳ್ತಾ ಇದ್ದೀನಿ. ಸೊ ನೋಡಿ, ಸ್ವಲ್ಪ ಆಯಿಲ್ನ ನಾವು ಗ್ರೀಸ್ ಮಾಡಿಕೊಳ್ಳೋಣ. ಈ ರೀತಿ ಎಣ್ಣೆಯನ್ನು ಹಚ್ಚಿದ್ರೆ ಹಿಟ್ಟು ಅಂಟೋದಿಲ್ಲ, ಹಾಗಾಗಿ ನಾವು ಸ್ವಲ್ಪ ಎಣ್ಣೆನ ಹಚ್ಚಬೇಕಾಗುತ್ತೆ ಈ ಒಂದು ಚಕ್ಲಿ ಒಳಗೆ. ನಂತರ ಹಿಟ್ಟನ್ನು ಅದರಲ್ಲಿ ನಾವು ಹಾಕ್ಕೊಳ್ಳೋಣ. ಈ ರೀತಿ ನಾನು ಪೂರ್ತಿಯಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಇದರ ಮುಚ್ಚಳವನ್ನು ಮುಚ್ಚಿ ನಿಮಗೆ ಯಾವ ಶೇಪ್ ಬೇಕಾಗುತ್ತೋ ಆ ಶೇಪಲ್ಲಿ ನೀವು ಚಕ್ಲಿಯನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಇದೇ ಒಂದು ಚಕ್ಲಿ ಹಿಟ್ಟಿನಲ್ಲಿ ನೀವು ಕೋಡ್ಬಳೆ ಬೇಕು ಅಂದರೂ ಮಾಡ್ಕೋಬೋದು, ಅಥವಾ ನಿಪ್ಪಟ್ಟು ಬೇಕು ಅಂತಂದರೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕಿ ನಿಪ್ಪಟ್ಟು ಕೂಡ ಮಾಡ್ಕೊಳ್ಬೋದು. ನೋಡಿ, ನಾನೀಗ ಒಂದು ತಟ್ಟೆಯಲ್ಲಿ ಚಕ್ಲಿನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ರೌಂಡ್ ಶೇಪಲ್ಲೂ ಕೂಡ ನೀವು ಚಕ್ಲಿಯನ್ನು ತಯಾರಿಸ್ಬೋದು. ನೋಡಿ, ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲ ಅಂತಂದರೆ ಮುರುಕು, ಚಕ್ಲಿ ಮುರುಕು ಮಾಡ್ಕೊಳ್ತೀವಲ್ಲ ಬೆಣ್ಣೆ ಮುರುಕು, ಆ ರೀತಿಯಾಗಿ ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಹೀಗೆ ಉದ್ದುದ್ದವಾಗಿ ನೀವು ಮಾಡ್ಕೊಳ್ಬೋದು. ಈಗ ನಾವು ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ನಾನು ಎಣ್ಣೆಯನ್ನು ಬಿಸಿ ಇಡೋಕ್ಕೆ. ಸೊ ಬಿಸಿ ಆಗಿದೆ ಆಲ್ರೆಡಿ. ಇವಾಗ ಮಾಡಿರೋಂತಹ ಚಕ್ಲಿನ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನಾನು ಕೂಡ ಬೇರೆ ಚಕ್ಲಿಗಳನ್ನು ಕೂಡ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಬಿಡ್ತೀನಿ. ಸೊ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಣ್ಣೆಯಲ್ಲಿ ನೀವು ಡೈರೆಕ್ಟಾಗಿ ಚಕ್ಲಿನ ಹಾಕ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಅಂದರೆ ಭಯ ಇದ್ದರೆ ಖಂಡಿತವಾಗ್ಲೂ ಫಸ್ಟೇ ಒಂದು ತಟ್ಟೆಯಲ್ಲಿ ಚಕ್ಲಿಗಳನ್ನು ಹಾಕಿ ನಂತರ ನಿಧಾನವಾಗಿ ನೀವು ಎಣ್ಣೆಯಲ್ಲಿ ಬಿಡ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ನಾನು ಈಗ 2 ಸೈಡ್ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಈಗ ಇದನ್ನು ಟರ್ನ್ ಮಾಡಿ ನಾವು 2 ಸೈಡು ಗೋಲ್ಡನ್ ಕಲರ್ ಬರಬೇಕು ಹಾಗೆ ನಾವು ಫ್ರೈ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಈ ಒಂದು ಚಕ್ಲಿಯನ್ನು ಮಾಡ್ಬೋದು. ಕಡಲೆ ಹಿಟ್ಟು, ಬೆಣ್ಣೆ, ಮೈದಾ ಇಲ್ಲದೆ 10 ನಿಮಿಷದಲ್ಲಿ ಗರಿಗರಿಯಾದ ಚಕ್ಲಿನ ತಯಾರಿಸಿ ತಿಂದರೆ ಖಂಡಿತ ಮತ್ತೆ ಇದನ್ನು ತಿನ್ನಬೇಕು ಅನಿಸುತ್ತೆ, ಮತ್ತು ಇದರ ರುಚಿನ ನೀವು ಯಾವತ್ತೂ ಕೂಡ ಮರೆಯೋದಿಲ್ಲ. ಸೊ ನೋಡಿದ್ರಲ್ಲ, ತುಂಬಾ ರುಚಿಯಾಗಿರುವಂತಹ, ಈಸಿಯಾಗಿರುವಂಥ ಇನ್ಸ್ಟೆಂಟ್ ರವೆ ಮತ್ತು ಕಡಲೆ ಬೀಜನ ಉಪಯೋಗಿಸಿ ಮಾಡಿರುವಂತಹ ಚಕ್ಲಿ. ಸೊ ಈ ಚಕ್ಲಿನ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸೀ ಯು.